ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆ ನಡೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ ಯಾವ ರೀತಿ ಹೈ ಅಲರ್ಟ್ ಅಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿದೆ ಗುಂಪುಗೂಡೋ ಹಾಗಿಲ್ಲ ಜನರು ಸಕಾರಣ ಇಲ್ಲದೆ ಹೋಗೋ ಹಾಗಿಲ್ಲ ಈ ಎಲ್ಲವೂ ಪೊಲೀಸರು ಜಾರಿಗೆ ತಂದಿರುವ ಕ್ರಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ದಾರೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿದ್ರೂ ಸಹ ಅಂಗಡಿ ತೆರೆಯುವಂತಹ ಪ್ರಯತ್ನವನ್ನ ಕೆಲವರು ಮಾಡಿದ್ರು ನಿಷೇಧಾಜ್ಞೆ ಇದೆ ಅಂತ ಅವರಿಗೆ ಅರಿವನ್ನು ಮೂಡಿಸಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೈಗೊಂಡಿರುವ ಕ್ರಮ ಇದು ಪೊಲೀಸರು ಆನ್ ಹೈ ಅಲರ್ಟ್ ಇನ್ನು ಮಕ್ಕಂತೆ ನಿನ್ನೆಯ ಘಟನೆಯ ಸಂಬಂಧ ಕೆಲ ವಿಡಿಯೋಗಳು ಸಿಕ್ಕಿವೆ ಅದನ್ನು ಗಮನಿಸುತ್ತಿದ್ದೀರಿ ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿವೇಕ್ ಮಹಾಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿವೇಕ್ ಈಗ ಪರಿಸ್ಥಿತಿ ಹೇಗಿದೆ ಪೊಲೀಸರು ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರಿಸಿ ಅಭಿಷೇಕ್ ನಿನ್ನೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಈಗ ಸದ್ಯದ ಮಟ್ಟಿಗೆ ವಾತಾವರಣ ತಿಳಿಯಾಗಿದೆ ಅಂತಲೇ ಹೇಳ್ಬೋದು ಅನ್ನೋ ಹತೋಟಿಯಲ್ಲಿದೆ ಆದರೆ ಇಲ್ಲಿನ ಜನರಲ್ಲಿ ಮಾತ್ರ ಆತಂಕ ಇನ್ನೂ ಮನೆ ಮಾಡಿರುವಂಥದ್ದು ಇಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕೆಲ ಮಹಿಳೆಯರಿದ್ದಾರೆ ಏನು ಆ ರಾಗಿಗುಡ್ಡದ ನಾಲ್ಕನೇ ಕ್ರಾಸ್ ನಲ್ಲಿರುವಂತಹ ಲತಾ ಮತ್ತು ಸುಮಾ ಎಂಬುವರ ಮನೆಯಲ್ಲಿ ಇಲ್ಲಿ ಒಂದು ಹಾನಿಯಾಗಿರುವಂತದ್ದು ಆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಇಬ್ರು ಮಹಿಳೆಯರು ನನ್ನ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಮೊದಲೇದಾಗಿ ಸುಮಾ ಅವರನ್ನು ಮಾತನಾಡಿಸ್ತೀನಿ ಸುಮ ಅವರೇ ನಮಸ್ಕಾರ ನಿನ್ನೆ ರಾತ್ರಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ನೀವು ಬಹಳ ಆಕ್ರೋಶಿತರಾಗಿ ಅಲ್ಲಿ ಬಂದು ಮಾತಾಡಿದ್ದನ್ನ ನಾವು ಕೇಳಿದ್ವಿ ಸೊ ಏನಾಯಿತು ನಿಮ್ಮ ಮನೇಲಿ ಏನಾಯ್ತು ಸರ್ ನಾವು ನಿನ್ನೆ ಬೆಳಗ್ಗೆಯೇ ಮನೆಯಿಂದ ಹೋದ್ವಿ ನನ್ನ ಮಗನೂ ನಾನು ಹೋದ್ವಿ ಹೋದ್ವು ನಮ್ಮ ತಾಯಿ ಮನೆಗೆ ಅಂತ ಹೋದ್ವಿ ಹೋದ್ಮೇಲೆ ನಾವು ಬರೋ ಅಷ್ಟೊತ್ತಿಗೆ ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಆಗಿದೆ ಅಂತ ನಾವು ಬಂದು ಯಾರೋ ಫೋನ್ ಮಾಡಿ ಹೇಳಿದ್ವಾಗ ನಾವು ಬಂದು ನೋಡ್ತೀವಿ ಸರ್ ನಾವು ಏನು ಮಾಡಿದ್ದೀವಿ ಅಂತ ನಮ್ಮ ಮನೆಗೆಲ್ಲ ಕಲ್ಲೊಡಿದ್ರು ನಾವು ಏನು ಮಾಡಿದ್ದೀವಿ ನಾವೇನಾದ್ರೂ ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ನಮ್ಮ ಮನೆಗೆ ಬಂದು ಕಲ್ಲು ಹೊಡಿಲಿ ನಾವು ಮನೆಯಲ್ಲೇ ಇಲ್ಲ ಸರ್ ನಾವು ಒಂದ್ ಎರಡು ತಿಂಗಳಿಂದ ನೆಟ್ಟಿಗೆ ನಮ್ಗೆ ಹುಷಾರಿಲ್ಲ ಇಲ್ಲ ಅಂತ ನಮ್ಮ ತಾಯಿ ಮನೆಯಲ್ಲೇ ಜಾಸ್ತಿ ಇರ್ತೀವಿ ನನ್ನ ಮಗನೂ ಇಲ್ಲಿ ಜಾಸ್ತಿ ಇರೋದಿಲ್ಲ ಏನಾದರೂ ಕೆಲಸ ಇದ್ರೆ ಬರ್ತೀವಿ ಹೋಗ್ತೀವಿ ಅಷ್ಟು ಬಿಟ್ರೆ ನಾವೇನು ಇರೋದಿಲ್ಲ ಇಲ್ಲ ಅಂದ್ ಮನೆ ಬಾಕ್ಲ ಹಾಕಿರೋ ಮನೆನಾ ಕಿಟಕಿ ಹೊಡೆದು ಡೋರಿಗೆಲ್ಲ ಹೊಡೆದ್ರೆ ಏನಕ್ಕೋಸ್ಕರ ಹೊಡೆದ್ರು ನಾವು ಏನು ಮಾಡಿದೀವಿ ಅಂತ ಹೊಡಿತಾ ಮೇಡಮ್ ನೀವು ಆ ಟೈಮಲ್ಲಿ ಏನು ನೀವು ನೀವೊಬ್ಬರೇ ಹೇಗೆ ಇಲ್ಲ ಸರ್ ಮನೇಲಿ ನಾನು ಇಲ್ಲ ನನ್ನ ಮಗನೂ ಇಲ್ಲ ಯಾರೂ ಇಲ್ಲ ನಾವು ನಾವು ಮನೇಲಿ ಬೀಗ ಹಾಕೊಂಡ್ ಹೋಗಿದೀವಿ ನಾವು ಮನೆಯಿಂದ ಬರಸ್ರೆ ಸಂಜೆ ನಮ್ಗೆ ವಿಚಾರ ಗೊತ್ತ ನಾವು ಇಲ್ಲಿಗೆ ಬಂದಿದ್ದು ಬಂದಾಗ ನೋಡಿದಾಗ ನಾವು ಕೇಳಿದ್ದು ಯಾರು ಬಂದಿಲ್ಲ ಯಾರು ಏನಕ್ಕೂ ಬರ್ತಾ ಇರಲಿಲ್ಲ ನೋಡ್ತಾ ಇರ್ಲಿಲ್ಲ ಬರಬೇಡಿ ಬರಬೇಡಿ ಅಂತ ಹೇಳಿದಾಗ ನಾವು ಇಲ್ಲಿ ಯಾರ ಹತ್ರ ರಕ್ಷಣೆ ಕೇಳ್ಬೇಕಾಗಾದ್ರೆ ನಾವು ಇವ್ರ್ ಒಬ್ಬೊಬ್ರು ಮನೇಲಿ ಇದ್ದೀವಿ ಯಾರ ಹತ್ರ ಹೋಗಿ ಕೇಳ್ಬೇಕು ಸರ್ ನಮ್ಮ ಹುಡುಗರ್ನೂ ಸಹ ಮನೇಲಿಲ್ಲ ಯಾರ ಹತ್ರ ಕೇಳ್ಬೇಕು ನಾವು ಹೋಗಿ ಈಗೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಗೆ ಇಲ್ಲ ಸರ್ ಏನು ಕಂಪ್ಲೇಂಟ್ ತಗೊಳ್ರಿ ಅಂತ ಹೇಳಿದಕ್ಕೆ ಅವ್ರು ತಗೊಂಡಿಲ್ಲ ಅಂದಾಗ್ಲೇ ನಾವು ಅಲ್ಲೋಗಿ ರೋಡಲ್ಲಿ ಬಂದು ಮಾತಾಡಿದ್ದು ಸೆಕ್ಷನ್ ಇದೆ ನೀವು ಹೋಗಿ ಮನೆಗೆ ಅಂದರು ಅದಕ್ಕೆ ನಾವು ಮನೆಗೆ ವಾಪಸ್ ಬಂದಿದ್ದೀವಿ ಇದು ಸುಮಾವರ ಆಕ್ರೋಶದ ಮಾತುಗಳು ಯಾಕಂದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರು ಕೂಡ ತಗೊಳ್ಳಿಲ್ಲ ಅನ್ನುವಂತ ಮಾಹಿತಿಯನ್ನ ಸುಮಾ ಅವರು ಹೇಳ್ತಾ ಇರೋದು ಯಾಕಂದ್ರೆ ಅವ್ರ ಮನೆಯಲ್ಲಿ ಯಾರು ಇಲ್ದಿದ್ದ ಸಂದರ್ಭದಲ್ಲಿ ಅವರ ಮನೆಗೆ ಕಲ್ಲನ್ನು ಹೊಡೆದಂಥದ್ದು ಮತ್ತೊಬ್ಬರು ಲತಾ ಅನ್ನೋರ್ ಇದ್ದಾರೆ ಅವರ ಸೊಸೆ ಮಾತ್ರ ಆ ಮನೆಯಲ್ಲಿ ಇದ್ರು ಆ ಸಂದರ್ಭದಲ್ಲಿ ಒಂದು ಹಾನಿಯಾಗಿರುವಂಥದ್ದು ಮೇಡಮ್ ಏನಾಗಿತ್ತು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನು ಇರಲಿಲ್ಲ ಸರ್ ಅವ್ರು ಮಾತ್ರ ಇದ್ರು ನಮ್ಮ ಸೊಸೆ ಅವರು ಇದ್ದಕ್ಕಿದ್ದಂಗೆ ಬಂದು ಲಾಂಗು ಮಚ್ಚು ಎಲ್ಲ ಇಟ್ಕೊಂಡು ದೊಣ್ಣೆ ಎಲ್ಲ ಇಟ್ಕೊಂಡ್ಬಂದು ಕಿಟಕಿ ಎಲ್ಲ ಪುಡಿ ಪುಡಿ ಮಾಡಿ ಗಾಡಿ ಪುಡಿ ಪುಡಿ ಮಾಡಿದಾರೆ ನನ್ನ ಮಗ್ಳು ಗಾಬರಿಯಾಗಿ ಗಾ ಅಳ್ತಾ ಕಿರ್ಚ್ಕೊಂಡ್ರು ಬಿಡ್ಲಿಲ್ಲ ಅಂತೆ ಸರ್ ಒಳಗ್ ಅಂತ ಅವಳ ದಡಾರ ಅಂತ ಬಾಗ್ಲಾಕೊಂಡಿದ್ದಾಳೆ ಯಾರು ಇರ್ಲಿಲ್ಲ ಅವಳು ಒಂಟಿ ಇದ್ದಿದ್ದಾಳೆ ನಮಗೆ ಏನ್ ಮಾಡ್ಬೇಕು ಸೈ ಉದ್ದೇಶ ಅವ್ರದ್ದು ನಾವ್ ಏನ್ ಮಾಡಿದ್ವಿ ಅಂತದ್ದು ನಮ್ ಮೇಲೆ ಯಾಕೆ ಹಿಂಗ ಮಾಡ್ತಾರೆ ನಾವ್ ಇಲ್ಲೇನು ಬದುಕೋದ್ ಬೇ ಬದಕ್ಬೇಕ ಇಲ್ವಾ ನಾವ್ ಈ ರೀತಿ ಇದ್ರೆ ನಮಗಿರೋದು ಒಬ್ರಿಬ್ರು ಒಬ್ರಿಬ್ರ ಗಂಡ್ ಹೆಣ್ಮಕ್ಳಾದರೂ ಬಿಡಮ್ಮ ಮನೇಲಿ ಇರಿಸಬೋದು ಗಂಡು ಮಕ್ಳಿಗೆ ಇರ್ಸಕ್ಕಾಗತ್ತೆ ಸರ್ ಹೊರಗಡೆ ಕೆಲಸಕ್ಕೆ ಹೋಗೋರು ಅವ್ರಿಗೆ ಟೈಮಿಂಗ್ಸ್ ಇರೋಲ್ಲ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಬರ್ತಾರೆ ಇವ್ರು ನೋಡಿದ್ರೆ ಹತ್ತು ಹತ್ತು ಹುಡುಗರು ಗುಂಪು ಗುಂಪಾಗಿ ನಿಲ್ತಾರೆ ಅಲ್ಲೊಂದು ಅಂಗಡಿ ಇದೆ ಅಂಗಡಿ ಹತ್ರ ನಿಂತ್ಕೊಬಿಡ್ತಾರೆ ನಮಗೆ ರಕ್ಷಣೆ ಯಾಕೆ ಸರ್ ಯಾಕೆ ಓಡಾಡೋದು ನನ್ನ ಮಕ್ಳ ನಾವು ಯಾವ ನಂಬಿಕೆ ಮೇಲೆ ನಮಗೂ ರಕ್ಷಣೆ ಇಲ್ಲ ನಾವು ಯಾಕೆ ಓಡಾಡೋದು ನೀವೇನು ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಹೇಗೆ ಇನ್ನೂ ಇಲ್ಲ ಸರ್ ಈ ಕಂಪ್ಲೇಂಟ್ ಕೊಡಬೇಕು ಸರ್ ಅಭಿಷೇಕ್ ಇದು ಇಲ್ಲಿಯ ಮಹಿಳೆಯರ ಮಾತು ಇಲ್ಲಿ ಕೇವಲ ಮಹಿಳೆಯರು ಮಾತ್ರ ಮನೆಯಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಂದಂತಹ ದುಷ್ಕರ್ಮಗಳ ಗುಂಪು ಇವರ ಮನೆಗಳಿಗೆ ಹಾನಿಯನ್ನು ಮಾಡಿರುವ ಬಹಳ ಆತಂಕದಲ್ಲಿದ್ದಾರೆ ಮುಂದೇನು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವರು ಇರುವಂತದ್ದು ಅಭಿಷೇಕ್ ಓಕೆ ಅಲ್ಲಿ ಕಲ್ಲು ತೂರಾಟ ಆಗಿದೆ ಅಂತ ಆರೋಪಿಸಿದ್ರು ವಿವೇಕ್ ಅಂದ್ರೆ ಆ ಮನೆಯ ಹತ್ತಿರದಲ್ಲೇ ನೀವಿದ್ರೆ ಅಲ್ಲಿ ಏನಾಯ್ತು ಗಾಡಿಗೆ ಹಾನಿ ಮಾಡಿದ್ದಾರೆ ಅಂತ ಹೇಳಿದ್ರು ಅದರನ್ನ ತೋರಿಸೋದಕ್ಕೆ ಸಾಧ್ಯನ ನೀವಲ್ಲೇ ಇದ್ರೆ ವಿವೇಕ್ ಖಂಡಿತ ತೋರಿಸ್ತಾ ಇದೀನಿ ಇಲ್ಲಿ ನೋಡಬಹುದು ಗಾಡಿಯನ್ನ ಏನು ಹಾನಿ ಮಾಡಿರುವಂಥದ್ದು ಇಲ್ಲಿ ಅವರ ಮನೆಯ ಇದು ಲತಾ ಅನ್ನೋರ ಮನೆಯ ಇದ್ದಂಥ ಒಂದು ಬೈಕ್ ಅನ್ನ ಅದನ್ನ ಪುಡಿ ಮಾಡಿರುವಂಥದ್ದು ಅಂದರೆ ಹಾನಿ ಮಾಡಿದ್ದಾರೆ ಜೊತೆಗೆ ಒಂದು ದೊಡ್ಡ ಕಲ್ಲನ್ನು ಅದರ ಮೇಲೆ ಇಟ್ಟು ಹೋಗಿರುವಂಥದ್ದನ್ನು ನಾವು ನೋಡ್ತಿದ್ವಿ ಹಾಗೆ ಅವರ ಮನೆಯನ್ನು ಕೂಡ ನೋಡಬಹುದು ಅಲ್ಲಿ ಅವರ ಮನೆಯ ಕಿಡಕಿಯ ಗಾಜನ್ನು ಕೂಡ ಒಡೆದಿದ್ದಾರೆ ಈ ರೀತಿ ನಡೆದಿರುವಂಥದ್ದನ್ನು ನಾವು ಇಲ್ಲಿ ಕಾಣ ಕಾಣ್ತಾ ಇದ್ದೇವೆ ಹಾಗಾಗಿ ಇಲ್ಲಿಯ ಮನೆಯ ಏನು ಮಹಿಳೆಯರಿದ್ದಾರೆ ಬಹಳ ಆತಂಕದಲ್ಲಿದ್ದಾರೆ ಈಗಲೂ ಕೂಡ ಇಲ್ಲಿ ನಾವು ಬರೀ ಮಹಿಳೆಯರನ್ನೇ ನಾವು ನೋಡ್ತಾ ಇದ್ದೀವಿ ಈ ಮಹಿಳೆಯರೇ ಇರುವಂಥ ಬಾಕಿ ಎಲ್ಲ ಗಂಡಸರ ಎಲ್ಲ ಕೂಲಿ ಕೆಲಸಕ್ಕೆ ಹೋಗುವಂಥವ್ರು ಎಲ್ಲ ಮಧ್ಯಮ ಮತ್ತು ಬಡ ವರ್ಗದ ಜನರು ಇಲ್ಲಿ ಇರುವಂಥವ್ರು ಹಾಗಾಗಿ ಆತಂಕಿತರೆ ಸುತ್ತುವರೆದು ಅನ್ಯಕೊಮ್ಮಿನ ಜನರು ಕೂಡ ಇರೋದ್ರಿಂದ ಇವರು ಆತಂಕಿತರಾಗಿದ್ದಾರೆ ಯಾರು ಏನು ಮಾಡೋದು ಗೊತ್ತಿಲ್ಲ ಯಾಕಂದರೆ ಮುಸುಕುಧಾರಿಗಳೇ ಇದ್ದರು ಎಲ್ಲರೂ ಮುಸುಕುಧಾರಿಗಳಿಗೆ ಬಂದು ಇಲ್ಲಿ ಒಂದು ದುಷ್ಕರ್ಮಿಗಳು ಬಂದ್ಕೊಂಡು ಇಲ್ಲಿ ಹಾನಿಯನ್ನು ಮಾಡಿರುವಂಥದ್ದು ಅಭಿ ಶೇಖ್ ಹಾಗೆ ಈ ಪಕ್ಕದಲ್ಲಿ ಸುಮಾನ್ ಅವರ ಮನೆಯಲ್ಲಿ ಏನ್ ಮಾತಾಡಿದ್ರು ಅವ್ರ ಮನೆ ಕೂಡ ಇದೆ ಅಲ್ಲೂ ಕೂಡ ಹಾನಿಯನ್ನು ಯು ವಿವೇಕ್ ಮಹಾಲೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ